ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೀಕ್ಷಕ ಬಂಧುಗಳೇ, ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜ್ಞಾನ ಸಂಪಾದಿಸಲು ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯವಿಲ್ಲ. ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರೆಲ್ಲ ಜ್ಞಾನಿಗಳಾಗಲು ಸಾಧ್ಯವಿಲ್ಲ. ಲೌಕಿಕ ಪ್ರಪಂಚ ಜ್ಞಾನ ಎಷ್ಟು ತಿಳಿದಿದ್ದರೂ ಆಧ್ಯಾತ್ಮಿಕ ಜ್ಞಾನವಿಲ್ಲದಿದ್ದರೆ ಅಂಥವರನ್ನ ಶರಣರು ಅಜ್ಞಾನಿಗಳೆಂದು ಕರೆದಿದ್ದಾರೆ. ಶಿವಜ್ಞಾನ ಶಿವಚಿಂತೆ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳಗಳಿದ್ದಂತೆ ಎಂದಿದ್ದಾರೆ ನಮ್ಮ ಶರಣರು. ಶರಣರನ್ನ ಬಸವಣ್ಣನವರನ್ನ ನಂಬಿದವರು ಯಾರೂ ಕೂಡ ಕೆಟ್ಟಿಲ್ಲ. ಕೆಟ್ಟಿರುವವರು ಬಸವಣ್ಣನವರನ್ನ ನಂಬಿರುವುದಿಲ್ಲ. ಅವರ ನಡೆ ಒಂದು ಪರಿ, ನುಡಿ ಒಂದು ಪರಿ ಎನ್ನುವಂತೆ ಜೀವಿಸಿ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡಿರುತ್ತಾರೆ. ಬಸವಣ್ಣನವರನ್ನ ಗುರುವಾಗಿ ಸ್ವೀಕರಿಸಿ, ನಿರಾಕಾರ ಶಿವನನ್ನ ದೇವರಾಗಿ ಸ್ವೀಕರಿಸಿ, ಶರಣ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿ ಬಾಳುವ ಕುಟುಂಬಸ್ಥರು ಅತಿ ಶ್ರೇಷ್ಠರೆಂದು ವಚನ ಸಾಹಿತ್ಯ ಹೇಳುತ್ತದೆ. ಬಸವ ಧರ್ಮ ಇದು ಕುಟುಂಬಸ್ಥರ ಧರ್ಮ. ಬಸವ ಧರ್ಮ ಇದು ಕಾಯಕ ಜೀವಿಗಳ ಧರ್ಮ. ಕಾಯಕವನ್ನೇ ಯೋಗವನ್ನಾಗಿಸಿಕೊಂಡು ಸತ್ಯ ಶುದ್ಧ ವ್ಯವಹಾರದೊಂದಿಗೆ ಯಾರು ಪರಿಶುದ್ಧ ಜೀವನ ನಡೆಸುತ್ತಾರೋ ಅಂಥವರು ಬಸವಣ್ಣನವರಿಗೆ ಅತ್ಯಂತ ಪ್ರಿಯವಾಗುತ್ತಾರೆ. ಶರಣರಾದ ಎನ್ ಕೆ ಕುಂಬಾರ್ರವರು ಸಾತ್ವಿಕ ವ್ಯಕ್ತಿತ್ವದ ಶರಣಜೀವಿಗಳು. ಇವರು ತಮ್ಮ ಬಾಳಿನ ಉದ್ದಕ್ಕೂ ಬಸವಾಶ್ರಯದಲ್ಲಿಯೇ ಬಸವಣ್ಣನವರನ್ನು ನಂಬಿ ನಡೆದವರು. ಬಸವಣ್ಣನವರನ್ನೇ ಉಸಿರಾಗಿಸಿಕೊಂಡು ಭಯಭಕ್ತಿಯಿಂದ ನಡೆದವರು. ಇವರ ಕುಟುಂಬ ಶರಣ ತತ್ವದ ಅಡಿಪಾಯದಲ್ಲಿಯೇ ನಡೆಯುತ್ತಿರುವ ಕುಟುಂಬ. ಶರಣರಾದ ಎನ್ ಕೆ ಕುಂಬಾರರವರು ಸಾತ್ವಿಕ ವ್ಯಕ್ತಿತ್ವದ ಶರಣಜೀವಿಗಳು. ಇವರ ಬಾಳಿನ ಉದ್ದಕ್ಕೂ ಬಸವಾಶ್ರಯದಲ್ಲಿಯೇ ಬಸವಣ್ಣನವರನ್ನು ನಂಬಿ ನಡೆದವರು. ಬಸವಣ್ಣನವರನ್ನೇ ಉಸಿರಾಗಿಸಿಕೊಂಡು ಭಯ ಭಕ್ತಿಯಿಂದ ನಡೆದವರು. ಇವರ ಕುಟುಂಬ ಶರಣ ತತ್ವದ ಅಡಿಪಾಯದಲ್ಲೇ ನಡೆಯುತ್ತಿರುವ ಕುಟುಂಬ. ಎನ್ ಕೆ ಕುಂಬಾರ್ರವರ ಬಾಲ್ಯ, ಓದು ಎಲ್ಲವೂ ತುಂಬ ಕಡುಪಡತನದಿಂದ ಕರ ಕಷ್ಟವಾಗಿತ್ತು. ಸಾಮಾನ್ಯ ಸರ್ಕಾರಿ ನೌಕರನೊಬ್ಬ ವೃತ್ತಿ ಜೀವನದ ಸಾರ್ಥಕದ ಜೊತೆಗೆ ಸಾರ್ವಜನಿಕ ರಂಗದಲ್ಲೂ ಹಿರಿದಾದ ಮನ್ನಣೆ ಪಡೆಯುವುದು ಸಾಮಾನ್ಯ ಸಂಗತಿಯಲ್ಲ. ಅದಕ್ಕೆ ದಕ್ಷ, ಪ್ರಾಮಾಣಿಕ, ನೇರ, ನಿಷ್ಠುರ ನಡೆ ನುಡಿಗಳ ಜೊತೆಗೆ ನಿಷ್ಕಲ್ಮಷ ಅಂತಃಕರಣ, ಸೇವಾ ಮನೋಭಾವ, ಮಾನವೀಯ ಗುಣಗಳು ಮೇಳೈಸಿರಬೇಕು. ಈ ಎಲ್ಲ ಅಗತ್ಯ ಗುಣಗಳನ್ನು ಮೈಗೂಡಿಸಿಕೊಂಡವರು ಕೃಷಿ ತಜ್ಞ ಎನ್ ಕೆ ಕುಂಬಾರ್ರವರು. ಬಾಲ್ಯದ ಬದುಕು ನೀಡಿದ ಕಡು ಕಷ್ಟದಿಂದ ಭಾವವನ್ನು ಕಹಿಗೊಳಿಸಿಕೊಳ್ಳದೆ ಅದನ್ನೇ ಒಂದು ಸವಾಲಾಗಿ ಸ್ವೀಕರಿಸಿ ಬೆಳೆದವರು ಶ್ರೀ ಕುಂಬಾರ್ರವರು. ನೂರಾರು ರೈತ ಕುಟುಂಬಗಳಿಗೆ ಉಪಯುಕ್ತ ಸಲಹೆ ಸಹಕಾರ ನೀಡಿ ಫಲವತ್ತಾದ ಬೆಳೆ ಬೆಳೆಯಲು ಮಾರ್ಗ ತೋರಿದವರು. ದ್ರಾಕ್ಷಿ ದಾಳಿಂಬೆ ಬೆಳೆಗಳ ವಿಷಯದಲ್ಲಿ ವಿಶೇಷ ಪರಿಣಿತಿ ಪಡೆದವರು. ಗದುಗಿನ ಶ್ರೀ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಹದಗೊಂಡವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ ಬಂಧುಗಳೇ, ಇಂದು ಬಿಜಾಪುರ ಪಟ್ಟಣದಲ್ಲಿದ್ದೇವೆ. ಶರಣರಾದಂತಹ ಎನ್ ಕೆ ಕುಂಬಾರ್ರವರ ಗೃಹಸ್ಥಾಶ್ರಮದಲ್ಲಿ ನಾವು ಇದ್ದೇವೆ. ಅವರನ್ನು ನಮ್ಮ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಪರಿಚಯ ಮಾಡಿಕೊಳ್ಳುವಂತಹ ಕೆಲಸವನ್ನು ಇವತ್ತು ನಮ್ಮ ಬಸವ ಟಿವಿಯಿಂದ ಮಾಡ್ತಾ ಇದ್ದೀವಿ. ಶರಣು ಶರಣಾರ್ಥಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ಈ ಎಲ್ಲ ಬಸವ ಟಿವಿಯ ಭಕ್ತ ಬಳಗಕ್ಕೆ ಶರಣರಿಗೆ ನನ್ನ ವಂದನೆಗಳು. ನಮ್ಮ ಎನ್ ಕೆ ಕುಂಬಾರವರು ಒಳ್ಳೆ ಶರಣ ಸಾಹಿತಿಗಳು, ಲಿಂಗಭಕ್ತರು, ಬಸವನಿಷ್ಠರು, ಕೃಷಿ ತಜ್ಞರು, ಕೃಷಿ ಕುಟುಂಬದ ಮೂಲದಿಂದ ಬಂದಂತಹ, ಬಹಳ ಕಷ್ಟ ಪರಿಸ್ಥಿತಿಯಿಂದ ಮೇಲೆ ಬಂದಂತಹ ಒಬ್ಬ ಸಾಧಕರು. ಇಂತಹ ಸಾಧಕರ ಸಾಧನೆಯನ್ನು ನಮ್ಮ ಜಗತ್ತಿನ ಜನಕ್ಕೆ ಪರಿಚಯಿಸಿಕೊಳ್ಳಲು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಕುಂಬಾರರವರು ಹುಟ್ಟಿದ ಗ್ರಾಮ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ
ಶಿವಣಗಿ ಅವರ ಊರು ವಿಜಯಪುರದಿಂದ ಪೂರ್ವಕ್ಕೆ 30 ಕಿಲೋಮೀಟರ್ ದೂರದಲ್ಲಿದೆ. ಬಸವಾದಿ ಪ್ರಮಥರಲ್ಲಿ ಒಬ್ಬರಾದ ನುಲಿಯ ಚಂದಯ್ಯನವರು ಹುಟ್ಟಿದ ಹಾಗೂ ನಡೆದಾಡಿದ ಗ್ರಾಮವಿದು. ಕಾಯಕದಲ್ಲಿ ನಿರತನಾದಡೆ ಗುರುವಾದರೂ ಲಿಂಗವಾದರೂ ಮರೆಯಬೇಕು ಎಂಬ ಸಂದೇಶ ಸಾರಿದವರು. ಲಿಂಗಯ್ಯನಿಂದಲೇ ಕಾಯಕ ಮಾಡಿಸಿದ ಶರಣರು. ಕುಂಬಾರರವರು ಗ್ರಾಮದ ಹತ್ತಿರದ ದೇವರ ಹಿಪ್ಪರಗಿ ವೀರ ಮಡಿವಾಳ ಮಾಚಿ ತಂದೆ ಜನಿಸಿದ ಗ್ರಾಮ. ಸರ್, ತಮ್ಮ ಬಾಲ್ಯ ಯಾವ ಊರಿನಲ್ಲಾಯಿತು? ನನ್ನ ಬಾಲ್ಯ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ನುಲಿಯಚಂದಯ್ಯ ಶರಣ ನುಲಿಯಚಂದಯ್ಯ ಹುಟ್ಟಿದಂಥ ಊರು ಶಿವಣಿಗೆಯಲ್ಲಿ ಆಯಿತು. ನುಲಿಯಚಂದಯ್ಯವರ ಬಗ್ಗೆ ನಮ್ಮ ವೀಕ್ಷಕ ಬಂಧುಗಳಿಗೆ ಒಂದು ನಿಮಿಷದಲ್ಲಿ ಒಂದು ಏನಾರ ಮಾಹಿತಿ ಕೊಡ್ತೀರಾ? ನುಲಿಯಚಂದಯ್ಯ 12ನೇ ಶತಮಾನದ ಬಸವಣ್ಣನವರ ಕಾಲದಂಥ ಒಬ್ಬ ಅದ್ವಿತೀಯ ಭಕ್ತ ಅಥವಾ ಶರಣ. ಅವನು ಕಾಯಕದಲ್ಲಿ ನಿಷ್ಠೆಯನ್ನು ಮಾಡಿ ಕಾಯಕವನ್ನೇ ಒಂದು ತನ್ನ ಜೀವನವನ್ನು ಅಳವಡಿಸಿಕೊಟ್ಟಂಥ ಒಬ್ಬ ಪುಣ್ಯಪುರುಷ ಶರಣ. ಅವರು ಕಲ್ಯಾಣದಲ್ಲಿ ನಡೆದಂಥ ಒಂದು ಲಿಂಗದ ಬಗ್ಗೆ ಅನುಭವ ಉಂಟಾಗಿ ಕೇಳಿ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲೇ ನುಲಿಯ ಕಾಯಕವನ್ನು ಮಾಡಿಕೊಂಡು ಅಲ್ಲೇ ಅವರು ಶರಣರಾಗಿ ದಾಸೋಹ ಮಾಡ್ತಾಯಿದ್ರು. ಅವರ ಒಂದು ಘಟನೆ ಬಹಳ ಒಂದು ಅದು ನಂಬಲಿಕ್ಕೆ ಆಗಲಾರದಂಥದ್ದು. ಆರು ಇವತ್ತಿನ ಕಾಲಕ್ಕೂ ವಿಸ್ಮಯವಾದಂಥ ಒಂದು ಘಟನೆ ಸಂಭವಿಸ್ತದೆ. ಯಾರಾದರೂ ಜಗತ್ತಿನಲ್ಲಿ ದೇವರಿಂದ ಉಳಿಸುವಂಥ ಶರಣರು ಯಾರಿದ್ದರೆ ನುಲಿಯಚಂದಯ್ಯ ಅಂತ ಹೇಳಬೇಕಾಗುತ್ತದೆ. ಅದು ಸತ್ಯವೋ ಮಿಥ್ಯವೋ ನಮ್ಗೆ ಗೊತ್ತಿಲ್ಲ. ಆದರೂ ಶರಣರು ಅಂಥ ತಾವು ಇಲ್ಲಿ ಕಾಯಕ ಮಾಡುವತ್ತಾಗ ತಮ್ಮ ಕೊಳ್ಳಲ್ಲಿ ಲಿಂಗ ತೆಳಗೆ ಬಿದ್ದದ್ರಿಂದ ನಾ ಏನು ತಪ್ಪು ಮಾಡಿದ್ದೆ ನಿನಗೆ, ನಾನು ದುಡ್ಡು ನಿನಗೆ ಬೇಕು ಕಟ್ಕೋತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಅವ್ರು ಬಿಟ್ಟು ಬಿಟ್ಟು ಹೋಗ್ಬಿಡು ನಿನಗೆ ಯಾಕೆ ನನಗೆ ಅಂತ ಹೇಳಿದಾಗ ಕಟ್ಕೋಂತ ಹೊಳೆ ಅದ ಕಟ್ಕೊಳ್ಳೋದಿಲ್ಲ ನಾನು ಕಡು ಅಂತಂದೆ. ಅದು ನ್ಯಾಯ ಹೋಗಿ ಮಡಿವಾಳ ಮಾಚದೇವರು ಇಲ್ಲ ಅದನ್ನು ಕಟ್ಕೋಬೇಕು ಇನ್ನಾಯ್ತು, ಹಂಗೆ ಕಟ್ಕೊಳ್ಳಂಗಲ್ಲ, ನಾ ಕಟ್ಕೋಬೇಕಾದ್ರೆ ಅವರು ಕೂಡ ಕಾಯಕ ಮಾಡಬೇಕು, ಕಾಯಕ ಮಾಡಿದ ನಂತರ ನಾ ಕಟ್ಕೋತೀನಿ ತಿಳ್ಕೊಂಡು ತಾವು ನೈದಂಥ ಅಥವಾ ತಯಾರು ಮಾಡಿದಂಥ ಹಗ್ಗಗಳನ್ನು ನುಲಿಯಚಂದ ಕೊಡ್ತಿದ್ರು. ಲಿಂಗದೇವ ಹೋಗಿ ಮಾರಾಟ ಮಾಡ್ಕೊಂಬರ್ತಿದ್ದ, ಮಾರಾಟ ಮಾಡ್ಕೊಂಬಂದ ನಂತರ ಅದನ್ನು ಕಟ್ಕೋತಿದ್ರು, ಪೂಜೆ ಮಾಡಿದ್ರು, ಅದರಿಂದ ದಾಸೋಹ ಮಾಡ್ತಿದ್ರು. ಇದೇ ಒಂದು ಘಟನೆಯಲ್ಲಿ ಆ ಹಾಗೆ ತೆಗೆದುಕೊಂಡು ಒಂದಿನ ಅನುಭವ ಮಟ್ಟಕ್ಕೆ ಹೋಗಿ ಬಸವಣ್ಣವರಿಗೆ ಆ ನುಲಿಯಗಳನ್ನು ಕೊಡ್ತಾರೆ. ಎಷ್ಟು ಅದು ಒಂದು ಬಸವಣ್ಣವ್ರು ಕೇಳ್ತಾರೆ, ಒಂದು ರೂಪಾಯಿಗೆ ಒಂದು ಹಾಗ ಅಂತ ಹೇಳ್ತಾರೆ, ಒಂದು ಹಾಗೆಗೆ ಒಂದು ರೂಪಾಯಿ ಅಂತ ಹೇಳ್ತಾರೆ. ಎಷ್ಟು ಹಾಗದವ ಅಂತಂದರೆ 10 ಅದಾವೆ, 10 ನುಲಿ ಅದಾವೆ. ಆದರೆ ಇವತ್ತು ಒಟ್ಟು ನನಗೆ ಕೊಡು 1,000 ರೂಪಾಯಿ ತಗೋ ಅಂತ ಹೇಳ್ಕೆ 1,000 ಹಾಗಗಳನ್ನು ಕೊಡ್ತಾರೆ. ಆ ಬಸವಣ್ಣಗೆ ಆ ಲಿಂಗದೇವತನ ಭಾಳ ಸಂತೋಷ ಆಗಿ ಚಂದಯ್ಯನವರು ನನಗೆ ಇವತ್ತು ಭಾಳ ಹಚ್ಕೋತಾರೆ ಇಷ್ಟು ರೊಕ್ಕದ ನಿನ್ನ ತಿಳಿದ್ರೆ, ಅವ್ರು ಹೋಗಿ ಚಂದಯ್ಯ ಕೊಟ್ಟಾಗ ನನಗೆ ಬರಬೇಕಾದ್ದು 10 ಹಾಗಗಳು, ನೀವು 1,000 ಹಾಗಗಳು ತಂದು ನಾನು ಭ್ರಷ್ಟಾಚಾರ ಮಾಡಬೇಕಾಗಿದೆ, ನನಗೆ ಬೇಕಾಗಿಲ್ಲ, ಅದು ಹೋಗಿ ಬಸವಣ್ಣ ಕೊಟ್ಟ ಬಾ ಅಂತ ಹೇಳಿದಂಥದ್ದು ಒಬ್ಬ ಶರಣರ ಪುರುಷರು. ಕಾಯಕದಲ್ಲಿ ನಿಷ್ಠೆ ಉಳ್ಳವರು, ಕಾಯಕ ಅಂದರೆ ಅದನ್ನು ಭಾಳ ಮಹತ್ವ ಕೊಟ್ಟಂಥ ಶರಣರು. ಅವರು ಕಲ್ಯಾಣ ಕ್ರಾಂತಿ ಅಂದ ಕೊನೆಯ ಹಂತದವರಿಗೂ ಕೂಡ ಉಳುವಿಯ ತನನ್ನು ಹೋಗಿ ಉಳುವಿಯಿಂದ ಅಲ್ಲಿ ಚನ್ನಬಸವಣ್ಣವರ ಕೈಯಿಂದ ನುಲ್ಲಿನೂರು ಅನ್ನುವಂಥಲ್ಲಿ ಹೋಗಿ ಲಿಂಗೈಕ್ಯರಾದದ್ದನ್ನು ಘಟನೆ ಬರ್ತದೆ. ಅದು ಅಂಥ ಊರಲ್ಲಿನ ಹುಟ್ಟದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಆ ಸಂಪ್ರದಾಯ ನನ್ನ ಮ್ಯಾಲೆ ಪ್ರಭಾವ ಬೀರಿದ್ದು ನನಗೆ ಅವತ್ತಿನಿಂದಲೂ ಇದು ಕಲ್ಪನೆಯಲ್ಲಿದೆ ಅಂತ ಹೇಳ್ತದೆ. ಧನ್ಯವಾದಗಳು ಸರ್. ತಮ್ಮ ಹುಟ್ಟು ಊರಿನ ಹೆಮ್ಮೆ ಮತ್ತು ಅಲ್ಲಿಯ ಒಂದು ಐತಿಹಾಸಿಕ ಘಟನೆ, ಅಲ್ಲಿ ಜನಿಸಿದಂತಹ ಶರಣರ ಬಗ್ಗೆ ನಮ್ಮ ಎಲ್ಲ ವೀಕ್ಷಕರಿಗೆ ಬಹಳ ಸುಂದರವಾಗಿ ನೀವು ಹೇಳಿದಿರಿ. ನಿಮಗೆ ಇನ್ನೊಂದಷ್ಟು ಸಮಯ ಬೇಕಾಗುತ್ತೆ ಆ ಶರಣರ ನುಲಿಯಚಂದಯ್ಯವ್ರ ಬಗ್ಗೆ ಹೇಳಲಿಕ್ಕೆ. ನಿಮಗೆ ಸಾಕಷ್ಟು ಸಮಯವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬಸವ ಟಿವಿಯಿಂದ ಮಾಡಿಕೊಡ್ತೀವಿ. ಕುಂಬಾರರವರ ಜನನ 1/6/1956 ಎಂದು ಶಾಲೆಯಲ್ಲಿ ದಾಖಲಾಗಿದೆ. ಯಾಕೆಂದರೆ ತಾಯಿ ತಂದೆ ಕಲಿತವರಲ್ಲ. ಕುಂಬಾರರವರು ಹುಟ್ಟಿದ್ದು ಅವರ ಹೆಸರೇ ಸೂಚಿಸುವಂತೆ ಕುಂಬಾರ ಮನೆತನದಲ್ಲಿ. ಅವರ ಸಮಾಜ ಬಸವಣ್ಣನವರ ಕಾಲದಲ್ಲಿ ಲಿಂಗಧಾರಣೆಗೆ ಒಳಗಾಯಿತು. ಕುಂಬಾರ ಗುಂಡಯ್ಯ ಹಾಗೂ ಕೇತಲಾ ದೇವಿಯವರಂತಹ ಶರಣ ಶರಣೆಯರು ಕವಿ ಸರ್ವಜ್ಞ ಸಮಾಜಕ್ಕೆ ಸೇರಿದವರು ಎಂದು ಹೇಳಲು ಅಭಿಮಾನವೆನ್ನಿಸುತ್ತದೆ. ಕುಂಬಾರರವರ ತಂದೆಯ ಹೆಸರು ಕಾಶಪ್ಪ ಮತ್ತು ತಾಯಿಯ ಹೆಸರು ಸುಂದ್ರಾಬಾಯಿ. ಇವರು ಯಾರೂ ವಿದ್ಯಾವಂತರಲ್ಲ ಮತ್ತು ಮೂಲ ಕಸುಬಾದ ಕುಂಬಾರಿಕೆಯನ್ನು ಮಾಡಿಲ್ಲ. ಅವರ ಪೂರ್ವಜರಿಂದ ಇಂದಿನವರೆಗೂ ಕೃಷಿಯನ್ನೇ ಅವಲಂಬಿಸಿದ ಕುಟುಂಬ ಅವರದು. ಅವರ ಇಡೀ ವಿದ್ಯಾರ್ಥಿ ಜೀವನದಲ್ಲಿ ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಅವರ ತಂದೆಯವರಿಗೆ ಶ್ರಮ ವಹಿಸಿ ಹೊಲದಲ್ಲಿ ದುಡಿಯುವುದು ಮಾತ್ರ ಗೊತ್ತಿತ್ತು. ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಬದುಕಿದವರು ಅವರು. ಕುಂಬಾರರವರು ತಾಯಿಯು ದಾನ ಧರ್ಮಪ್ರಿಯೆ.
ತನ್ನವರು ಎಂದು ಎಲ್ಲವನ್ನು ಪ್ರೀತಿಯಿಂದ ಕಾಣುವ ಸ್ವಭಾವದವರು. ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದ ಕಡೆಗೆ ಒಲವು ಹೊಂದಿದವರಾಗಿ ಗ್ರಾಮದಲ್ಲಿ ಅಕ್ಕ ಅತ್ತಿ ಅವ್ವ ಎಂದು ಜನರಿಂದ ಕರೆಸಿಕೊಂಡವರು. ಎಲ್ಲರಿಗೂ ಬೇಕಾಗಿ ಬದುಕಿದವರು. ಕುಂಬಾರ್ರವರ ಮನೆಯ ಸುತ್ತಲಿನ ಪರಿಸರ ಅಷ್ಟು ಪ್ರಗತಿ ಹೊಂದಿರಲಿಲ್ಲ ಹಾಗೂ ಸುಶಿಕ್ಷಿತವಾಗಿರಲಿಲ್ಲ. ಕೃಷಿ ಕೆಲಸ ಕುರಿ ದನ ಕಾಯುವವರು ಹೆಚ್ಚಿಗೆ ಇದ್ದರೂ ಅವರ ತಾಯಿ ಮಾತ್ರ ಮಗ ಸಾಲಿ ಕಲಿಯಲಿ ಬುದ್ಧಿವಂತನಾಗಲಿ ನೌಕರಿಗೆ ಹೋಗಿ ಚೆನ್ನಾಗಿ ಬದುಕಲಿ ಎಂದು ಹಂಬಲಿಸುವ ಸ್ವಭಾವದವರಾಗಿದ್ದರು. ಬಾಲ್ಯದಲ್ಲಿಯೇ ಕುಂಬಾರ್ರವರು ಹೋರಾಟ ಪ್ರತಿರೋಧದ ಗುಣವನ್ನು ಅಳವಡಿಸಿಕೊಂಡಿದ್ದರು. ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಪ್ರತಿಭಟಿಸುತ್ತಿದ್ದರು. ಕುಂಬಾರರವರ ವೇಷಭೂಷಣ ಅಂದರೆ ಕಾಕಿ ಹಾಫ್ ಪ್ಯಾಂಟ್, ಕ್ಯಾಮರಿಕ್ ಬುಷ್ ಶರ್ಟ್, ಪಾದರಕ್ಷೆ ಇಲ್ಲ. ಆದರೆ ಭಾಷಣ ಕೇಳಿದ ಅಂದಿನ ಮುಖ್ಯ ಅತಿಥಿ ಸಿಂದಗಿಯ ಪದ್ಮರಾಜ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀ ಎನ್ ಜಿ ಸಾಲಿಮಠ್ ಇವರು ಕುಂಬಾರ್ ಅವರ ಬಗ್ಗೆ ಆಸಕ್ತಿ ವಹಿಸಿ ಅವರ ಬಗ್ಗೆ ವಿಚಾರಿಸಿ ಇವರಿಗೆ ನಮ್ಮ ಕಾಲೇಜಿನ ಉಚಿತ ಪ್ರವೇಶ ನೀಡುವೆ ಹಾಗೂ ಬೋರ್ಡಿಂಗ್ ವ್ಯವಸ್ಥೆ ಮಾಡುವೆ ಎಂದು ಒಪ್ಪಿಕೊಂಡರು. ಸರ್, ನಿಮ್ಮ ಜೀವನ, ನಿಮ್ಮ ಬಾಲ್ಯ ಇವೆಲ್ಲವೂ ಕೂಡ ಬಹಳ ಕಷ್ಟ ಪರಿಸ್ಥಿತಿಯಲ್ಲೇ ಬಂದಿದೆ ಅಂತ ನಾನು ಅಂದ್ಕೊಳ್ತೀನಿ. ತಮ್ಮ ಒಂದು ಪುಸ್ತಕದಲ್ಲಿ, ನಿಮ್ಮ ಜೀವನ ಚರಿತ್ರೆಯ ಒಂದು ಪುಸ್ತಕದಲ್ಲಿ ನಾವು ಓದಿದ್ದೀವಿ, ನೀವು ಬಾಲ್ಯದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ದಲೇ ಪ್ರಾಥಮಿಕ ಶಾಲೆಗೆ ನೀವು ನಿಧಾನಕ್ಕೆ ಹೋಗಿ ದಾಖಲಾತಿ ಆದ್ರಿ ಅಂತ ಹೇಳಿಬಿಟ್ಟು ನಿಮ್ಮ ಜೀವನದ ಸಾಧನೆಯ ಹಾದಿಯ ಒಂದು ಪುಟಗಳಲ್ಲೂ ನಾವು ಸಹ ನೋಡಿದ್ದೀವಿ. ನಿಮಗೆ, ನೀವು ಕೃಷಿ ಕಾರ್ಮಿಕರು ಮತ್ತು ಕೃಷಿ ಕಾಯಕದ ತಂದೆ ತಾಯಿ ಹಿನ್ನೆಲೆ, ಕುಟುಂಬದ ಹಿನ್ನೆಲೆಯವರು, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಕಷ್ಟ ಪರಿಸ್ಥಿತಿಯ ಜೀವನದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಚಿಕ್ಕದಾಗಿ ಪರಿಚಯ ಮಾಡಿಕೊಡಬೇಕು. ತಾವು ಹೇಳಿದಂತೆ ನಮ್ಮೂರು ದೊಡ್ಡದಿದ್ದರೂ ಕೂಡ ಆದರೆ ನಮ್ಮ ಸಮಾಜ ಭಾಳ ಸಣ್ಣದು. ಅದರಲ್ಲಿಯೂ ಕೂಡ ನಮ್ಮ ಕುಟುಂಬದ ಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಶಾಲೆ ಕಲಿಯುವ ಟೈಮ್ನಲ್ಲಿ ಭಾಳ ಬಡತನದಲ್ಲಿರುವಂಥ ಒಂದು ಕುಟುಂಬ. ಆದರೆ ನಮ್ಮ ಪರಿಸರ ಎಲ್ಲ ಸುತ್ತಲಿರುವಂಥ ಜನಗಳೆಲ್ಲ ಕೂಲಿ ಕಾರ್ಮಿಕರಿದ್ದರು ಮತ್ತು ಕೃಷಿ ಕಾರ್ಯಕ್ರಮ ಮಾಡುವಂಥದ್ದು. ಆ ವೇಳೆಯಲ್ಲಿ ನಮ್ಮ ತಂದೆ ತಾಯಿ ಕೂಡ ಅನಕ್ಷರಾಗಿರೋದ್ರಿಂದ ನನಗೆ ಶಾಲೆಗೆ ಒತ್ತು ಕೊಡಲಾರದ ಸಲುವಾಗಿ, ನನಗೆ ಶಾಲೆಗೆ ಮೊದಲೇ ಕಳಿಸ್ಲಿಕ್ಕೆ ಒಪ್ಕೊಳ್ಳೋ ಸಲುವಾಗಿ ನಾನು ಶಾಲೆಗೆ ನಿಧಾನವಾಗಿ ಹೋಗಬೇಕಾಯಿತು. ಆದರೆ ಶಾಲೆಗೆ ಹೋಗುವ ಹೊತ್ತಿನಾಗ ಸರಿಯಾದ ಪರಿಕರಗಳಿಲ್ಲದೇ ನಾನು ಶಾಲೆಯಲ್ಲಿ ಎಷ್ಟೋ ಸಲ ಮಾಸ್ತರುಗಳ ಕಡೆ ಬೇಯಿಸ್ಕೊಂಡು ಬಿಟ್ಟದ್ದಕ್ಕಾಗಿ ಆರು ಒಬ್ಬರು ಮಾಸ್ತರು ಒಳ್ಳೆಯ ಒಂದು ಇದು ಮಾಡಿ ಒಳ್ಳೆಯ ಹುಡುಗದಿ ಶಾಣೆ ಅದಂತ ಹೇಳ್ಕೊಂಡು ಒಮ್ಮೆ ನನಗೆ ಮೂರನೇ ಎತ್ತೆಗೆ ಒಮ್ಮೆ ಎಂಟ್ರಿ ಮಾಡಿಕೊಂಡು ಅಲ್ಲಿಂದ ನನ್ನ ಶಾಲೆಯನ್ನು ಪ್ರಾರಂಭ ಮಾಡಿದ್ರು. ಆ ಶಾಲೆಯನ್ನು ನಾನು ಕಲಿತು ಶಿವಣಿಗೆ ನಮ್ಮೂರಲ್ಲೇ ನಾನು ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ನಮ್ಮೂರಲ್ಲಿರುವಂಥ ಒಂದು ಎಸ್ಆರ್ ಮರಿಮಠ್ ಹೈಸ್ಕೂಲ್ನಲ್ಲಿ ನಾನು ಒಂದು ಮಾಧ್ಯಮಿಕ ಶಾಲೆಯನ್ನು ಮುಗಿಸಿದೆ. ಅಲ್ಲಿಯೂ ಕೂಡ ಭಾಳ ಕಷ್ಟ ಆಯಿತು. 30 ರೂಪಾಯಿ ಕೂಡ ನಾನು ಪೀತು ಮೂಲಕ ಆಗಲಾರದಂಥ ಪರಿಸ್ಥಿತಿಯಲ್ಲಿ ಅವರು ಕಷ್ಟ ಮಾಡಿಕೊಂಡು ಬಂದು ಹಾಗೆ ನಾನು ಆದರೂ ಕೂಡ ನಾನು ಹೋರಾಟ ದಿಟ್ಟತನ ಅಥವಾ ಒಂದು ಈ ಚರ್ಚೆಯಲ್ಲಿರುವುದರಿಂದ ನಾನು ಅಂಥ ಒಂದು ಸ್ಥಿತಿಯಲ್ಲೂ ಕೂಡ ನಮ್ಮ ಹೈಸ್ಕೂಲ್ದಲ್ಲಿ ನಾನು ಜಿ ಎಸ್ ಆಗಿದ್ದೆ. ಅಂದರೆ ಶಾಲೆಯ ಒಂದು ಪ್ರಧಾನಮಂತ್ರಿಗಳಂತಲ್ಲ, ಆಗಿನ ಕಾಲದ ಜಿ ಎಸ್ ಆಗಿದ್ದೆ. ಆ ಜಿ ಎಸ್ ಆದಾಗ ವಿ ಜಿ ಸಾಲಿಮಠ್ ಅಂತ ಒಬ್ಬರು ಅತಿಥಿಗಳು ಬಂದಿದ್ದರು. ಅವರು ನನ್ನ ಒಂದು ಚಾಕಚಕ್ಯತೆಯನ್ನು, ನನ್ನ ಓಡಾಟವನ್ನು, ನನ್ನ ಭಾಷಣವನ್ನು ಕೇಳಿ ಇವ ವಿದ್ಯಾರ್ಥಿ ನನ್ನ ದತ್ತು ಕೊಡ್ರಿ ಅಂತ ತೆಗೆದುಕೊಂಡು ಸಿಂದಗಿಗೆ ನನ್ನನ್ನು ಒಯ್ದುಕೊಂಡು ಅಲ್ಲಿ ಪಿ ಯು ಸಿ ಹಚ್ಚಿದ್ರು. ಆದರೂ ಕೂಡ ಅಲ್ಲಿಯೂ ಕೂಡ ಬಿಟ್ಟು ಬಂದು ನಾನು ಬಿಜಾಪುರದಲ್ಲಿ ಬಂದು ನಾನು ಬಿಜಾಪುರದಲ್ಲಿ ಕೂಡ ನಾನು ಪಿ ಯು ಸಿ ಕಾಮರ್ಸ್ ಕಲಿತು ಬಿ ಕಾಮ್ ಫೈನಲ್ ಇಯರ್ಗೆ ಅದನ್ನು ಕೂಡ ಡ್ರಾಪ್ಔಟ್ ಆದೆ. ಕಾರಣ ಏನಂದರೆ ಹಣ ತುಂಬಲಿಕ್ಕೆ ಆಗಲಿಲ್ಲ, ನಾನು ಕೊನೆ ಪಿ ತುಂಬಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಬಿ ಎಲ್ ಡಿ ಸಂಸ್ಥೆಯವರು ನೆನೆಸ್ಕೋಬೇಕಾಗ್ತದೆ, ಬಿ ಎಂ ಪಾಟೀಲ್ರು ನನಗೆ ಹೆಲ್ಪ್ ಮಾಡಿದರು. ಆದರೆ ಅದು ಕೊನೆಯ ಡೇಟ್ ಮುಗಿದ್ರಿಂದ ನಾನು ಬಿ ಕಾಮಕ್ಕೆ ಮುಗಿಸ್ಲಾರೆ ಊರಿಗೆ ಹೋಗಿ ಊರಲ್ಲೇ ಸುಮ್ಮನೆ ಮತ್ತೆ ಕೆಲಸ ಮಾಡ್ತಾ ಬದುಕದೆ. ವಿಶ್ವ ಪೂಜಿತ ಬಸವಣ್ಣನವರ ವಚನದಂತೆ ಇವನಾರವನೆನ್ನದೆ ಇವ ನಮ್ಮವನೆನ್ನುವ ಮನಸ್ಸು ತುಂಬ ಶ್ರೇಷ್ಠ. ಅಂಥ ಶ್ರೇಷ್ಠರಲ್ಲಿ ಮೊದಲಿಗರಾಗಿ ಕಾಣುತ್ತಾರೆ ವಿಜಯಪುರದ ನಾಗೇಂದ್ರ ಕಾಶ್ಯಪ್ಪ ಕುಂಬಾರ. ನಿಮ್ಮ ಮನವು ಸಾಧಿಸುವ ಛಲವು, ಆಧ್ಯಾತ್ಮದತ್ತ ಒಲವು, ಎಂದೆಂದಿಗೂ ಗೆಲುವು ಇವರದ್ದು. ವಿಜಯಪುರ ತಾಲೂಕಿನ ಶಿವಣಗಿ ಗ್ರಾಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಊರು. ತಮ್ಮ ಹುಟ್ಟೂರಲ್ಲಿಯೇ ಎನ್ ಕೆ ಅವರು ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಸಿಂದಗಿಯಲ್ಲಿ ಪಿ ಯು ಸಿ, ವಿಜಯಪುರದ ಎಎಸ್ಪಿ ಕಾಲೇಜಿನಲ್ಲಿ ಬಿ ಕಾಂ ಪದವಿ ಪಡೆದರು. ಮುಂದೆ ಗ್ರಾಮ ಸೇವಕರಾಗಿ ಸರ್ಕಾರಿ ಸೇವೆಗೆ ಸೇರಿ ಸಹೋದ್ಯೋಗಿಗಳ ಅಧಿಕಾರಿಗಳ ಸಂಪ್ರೀತಿ ಸಂಪಾದಿಸಿದರು. ಸರ್ಕಾರಿ ಸೇವೆ ಜೊತೆಗೆ ವ್ಯವಸಾಯದಲ್ಲೂ ಆಸಕ್ತಿ ಹೊಂದಿದ್ದ ಇವರು ಉತ್ಸಾಹಿ ತರುಣ ವ್ಯವಸ್ಥೆಯಲ್ಲಿ
ಪ್ರಾಮಾಣಿಕ ಕರ್ತವ್ಯದಿಂದ ಸಂತೃಪ್ತರಾಗಿದ್ದರು. ಕುಂಬಾರರವರಿಗೆ ಕೃಷಿ ಇಲಾಖೆಯಲ್ಲಿ ಗ್ರಾಮ ಸೇವಕನೆಂದು ನೌಕರಿ ಆದೇಶ ಕೈಸೇರಿತು. 2 ವರ್ಷದ ಬದಲಾಗಿ 1 ವರ್ಷ ತರಬೇತಿ ಹಾಗೂ ಇನ್ನೂ 1 ವರ್ಷ ಜಾಬ್ ಟ್ರೈನಿಂಗ್ ಎಂದು ತರಬೇತಿ ಪಡೆದು 18/3/1981 ಬೆಳಗಾಂ ಜಿಲ್ಲೆಯ ಅಥಣಿ ತಾಲೂಕಿನ 400 ಪಿಕೆ ಗ್ರಾಮದಲ್ಲಿ ಕೆಲಸಕ್ಕೆ ಹಾಜರಾದರು. ಕುಂಬಾರ್ರವರು ಆಗಲೇ ತಮ್ಮಲ್ಲಿ ಬಸವ ತತ್ವವನ್ನು ಬೆರೆಸಿಕೊಂಡಿದ್ದರು. ರೈತರಿಗೆ ಸಲಹೆ ನೀಡಲು ಕಾರ್ಯಕ್ರಮಗಳ ಸದುಪಯೋಗ ಮಾಡಿಕೊಳ್ಳತೊಡಗಿದರು. ತಮ್ಮ ಕಷ್ಟ ಪರಿಸ್ಥಿತಿಯ ವಿದ್ಯಾರ್ಥಿ ಜೀವನ ಆದ್ರೂ ಸಹ, ನೀವು ಕಷ್ಟದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರೂ ಸಹ ನೀವು ತುಂಬ ಬುದ್ಧಿವಂತ ವಿದ್ಯಾರ್ಥಿ. ನಿಮ್ಮ ಶಾಲೆಗೆ ವಿದ್ಯಾ ಇಲಾಖೆಯಿಂದ ಇನ್ಸ್ಪೆಕ್ಟರ್ ಬಂದಾಗ ಆ ಇನ್ಸ್ಪೆಕ್ಟರ್ಗಳಿಗೆ ನೀವು ಚೆನ್ನಾಗಿ ಉತ್ತರಗಳನ್ನು ಕೊಟ್ಟಾಗ ಆ ಉತ್ತರದಿಂದ ಸಂತೃಪ್ತರಾದಂತಹ ಆ ಇನ್ಸ್ಪೆಕ್ಟರ್ಗಳು ನಿಮಗೆ 10 ರೂಪಾಯಿ ಬಹುಮಾನವನ್ನು ಕೊಡ್ತಾರೆ. ಈ ರೀತಿ ನಿಮಗೆ ಕಷ್ಟ ಪರಿಸ್ಥಿತಿ ಇದ್ರೂ ಸಹ ನೀವು ನಿಮ್ಮ ಓದಿನಲ್ಲಿ ಬಹಳ ಆಸಕ್ತಿ, ಬುದ್ಧಿವಂತ ವಿದ್ಯಾರ್ಥಿ. ಇಷ್ಟು ಕಷ್ಟದಲ್ಲಿದ್ದರೂ ಕೂಡ ನೀವು ವಿದ್ಯಾರ್ಥಿ ಮುಖಂಡರಾಗಿ ಎಲ್ಲರ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ನೀವು ಮೇಲೆ ಬಂದ್ರಿ. ಮುಂದೆ ನಿಮಗೆ ಹೈಸ್ಕೂಲು ನಂತರ ನೀವು PUC ಮತ್ತು ಡಿಗ್ರಿ ಮಾಡುವಂತಹ ವಿಷಯ ಬಂದಾಗ ನಿಮಗೆ ಆರ್ಥಿಕ ಮುಗ್ಗಟ್ಟಿಂದ ತಾವು ಮಧ್ಯದಲ್ಲೇ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಕೊನೆ ಮಾಡಬೇಕಾಗುತ್ತೆ. ನಂತರ ಜೀವನದಲ್ಲಿ ನೀವು ಈ ಕೃಷಿ ಕಾಯಕಕ್ಕೆ, ಈ ಕೃಷಿ ವಿಜ್ಞಾನಕ್ಕೆ ಒಂದು ಕೃಷಿ ಪಂಡಿತ ಅಲ್ಲಿವರೆಗೆ ನೀವು ಹೆಸರು ತಗೊಂಡಿದ್ದೀರಲ್ಲ, ನಿಮ್ಮ ಈ ಕೃಷಿನಲ್ಲಿ ನಿಮಗೆ ಯಾವ ರೀತಿ ಆಸಕ್ತಿ ಬಂತು, ಎಲ್ಲೆಲ್ಲಿ ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ರಿ, ಯಾವ ಯಾವ ರಾಜ್ಯಗಳಿಗೆ ಹೋಗಿ ಕೆಲವು ವಿಶೇಷವಾದಂತಹ ದ್ರಾಕ್ಷಿ ತಳಿ, ದಾಳಿಂಬ್ರೆ ತಳಿಯ ಬಗ್ಗೆ ವಿಶೇಷವಾದಂಥ ಸಂಶೋಧನೆಗಳನ್ನು ಮಾಡಿ ರೈತರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ನೀಡಿದ್ದೀರಿ, ಇದು ಎಲ್ಲವೂ ಹೇಗೆ ಸಾಧ್ಯ ಆಯಿತು ನಿಮಗೆ? ನಾನು ಹುಟ್ಟಿನಿಂದಲೂ ಕೂಡ ನಾನೊಂದು ಬಹಳ ಸಣ್ಣ ಮಂತಿಲಿರೋದ್ರಿಂದ ಮತ್ತು ನನ್ನ ಸುತ್ತಲೂ ಶ್ರೀಮಂತ ವಿದ್ಯಾರ್ಥಿಗಳು ಶ್ರೀಮಂತ ಹುಡುಗರಿಂದ ನನಗೆ ಯಾವಾಗಲೂ ಚಾಲೆಂಜ್ ತೆಗೆದುಕೊಳ್ಳೋದು ಒಂದೊಂದು ಚಟ ಚಿದ್ದು ಹಠ ಸಾಧಿಸಿ ತೋರಿಸ್ಬೇಕು ಅನ್ನೋಂಥದ್ದು ಮನೋವೃತ್ತಿ ಉಳ್ಳವ. ಅದೇ ರೀತಿಯಾಗಿ ನಾನು ಹಿಪ್ರಿ ಡ್ಯಾಮ್ನಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಒಬ್ಬ ಒಳ್ಳೆಯ ಒಬ್ಬ ಇಂಜಿನಿಯರ್ BL ಗೊಳಸಂಗಿ ಅಂತ ಅವತ್ತಿಲ್ಲ, ಅವ್ರು ನೆನೆಸ್ಕೋಬೇಕಾಗ್ತದೆ. ಅವರೇ ತಾನು ನೌಕರಿ ಹಚ್ಚಿದ್ರು ನನಗೆ. ನಾನು ಕೃಷಿ ಸಹಾಯಕ ಅಂತೇಳಿ ನನ್ನ ನೌಕರಿಯಿಂದ ಸೇರಿ ಅಲ್ಲಿ ತರಬೇತಿಯನ್ನು ಹೊಂದಿ ನಾನು ಅಥಣಿ ತಾಲೂಕಿನ ಇವತ್ತಿನ 400 PK ಅಂತ ಲಕ್ಷ್ಮಣ ಸೌದಿ ಅಂತ ಏನು ಮಂತ್ರಿಗಳಿದ್ದಿರಲ್ಲ ಅವರ ಊರಿಗೆ ನಾನು ನೌಕರಿ ನಾನು ಮಾಡಿದೆ. ಅಲ್ಲಿಯೂ ಕೂಡ ಅವು ಸೌದಿ ಮಂತ್ರಿ ತಂದವರು ಅಥವಾ ಮಂತ್ರಿಗಳು ಕಬ್ಬಿನ ಬೇಸಾಯದಲ್ಲಿ ನೀರಾವರಿ ಬೇಸಾಯದಲ್ಲಿ ಬಹಳ ತಜ್ಞರಿದ್ದರು ಮತ್ತು ಬಹಳ ಪ್ರಗತಿ ಆಗ್ತಿತ್ತು 1980ನ ದಶಕದಲ್ಲಿ. ಆ ವೇಳೆಯಲ್ಲಿ ನನಗೆ ಚಾಲೆಂಜ್ ಆಗಿ ತೆಗೆದುಕೊಂಡು ಅಲ್ಲಿ ಒಳ್ಳೆಯ ಕೆಲಸ ಮಾಡಿದೆ. ಆ ಒಂದು ಕೆಲಸವನ್ನು ನೋಡಿಕೊಂಡು ಇಲ್ಲಿ ಬಿಜಾಪುರ ಭಾಗದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ದ್ರಾಕ್ಷಿಯ ಕಾಶಿ ಅಂತಾರೆ ಅಥವಾ ದ್ರಾಕ್ಷಿಯಲ್ಲಿ ಬಹಳ ಉನ್ನತ ಸ್ಥಾನಕ್ಕೆ ಹೋದಂಥ ಒಂದು ಊರು ಕನ್ಮಡಿ ಅಂತಿದೆ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ. ಆ ಊರು ಬೆಳಗಾವ್ ಸಾಂಗ್ಲಿ ಬಿಜಾಪುರ ಜಿಲ್ಲೆಯ ಒಂದು ಬೌಂಡ್ರಿ ಹಳ್ಳಿ. ಆ ಹಳ್ಳಿಯಲ್ಲಿ ಏನಾದರೂ ಕ್ರಾಂತಿ ಆಗಬೇಕಾಗಿತ್ತಾರೆ ದ್ರಾಕ್ಷಿಯಲ್ಲಿ, ದಾಳಿಂಬ್ರೆಯಲ್ಲಿ, ಬಾರಿಯಲ್ಲಿ ಆ ಊರಲ್ಲಿ ಆಗ್ತಾಯಿತ್ತು. ಆ ಊರದ ಒಂದು ಪ್ರಮುಖ ಕೃಷಿ ಸಮಾಜದ ಅಧ್ಯಕ್ಷರಾದಂಥ BR ಪಾಟೀಲ್ ಕನ್ಮಡಿ ಅವ್ರನ್ನ ನನ್ನ ಅಲ್ಲಿಗೆ ವರ್ಗ ಮಾಡ್ಕೊಂಡು ಬಂದರು. ಆವಾಗ ಅವ್ರು ಹೇಳಿದರು, ನೋಡಿ ನಮ್ಮ ತಂದೆಯವರು RV ಪಾಟೀಲ್ರು ಅಂತ ಹೇಳಿದ್ದಾರೆ, ದಿವಂಗತರಾಗಿದ್ದಾರೆ, ಅವ್ರು ನನ್ನ ಗುರು ಅಂತ ಪಾಲಿಸ್ತಾ ಇದ್ದೀನಿ, ನೀವು ಅಲ್ಲೇ ಮನೆ ಮಾಡಬೇಕು, ಅಲ್ಲೇ ಇರಬೇಕು. ದ್ರಾಕ್ಷಿಯಲ್ಲಿ ಹಿಂದೆ ಏನು ಗ್ರಾಮ ಸೇವಕರು ಮಾಡಿದ್ರು ಅಥವಾ ಏನು ತಜ್ಞರು ಮಾಡಿದ್ರು ಅದನ್ನು ಮೀರಿಸುವಂಗಿದ್ರೆ ನೀವು ಹೋಗಬೇಕು, ಇಲ್ಲಿ ಕಣ್ಣು ಹೋಗಂಗಿಲ್ಲ ಅಂದರು. ನಾನು ಚಾಲೆಂಜ್ ತೊಗೊಂಡು ಆಯ್ತು ರೀ, ನಾನು ನಿಮ್ಮ ಊರಲ್ಲೇ ಮನೆ ಮಾಡ್ತೀನಿ, ನಾನು ಅದ್ರ ಬಗ್ಗೆ ತಜ್ಞ ಆಗ್ತೀನಿ, ದುಡಿತೀನಿ ಅಂತೇಳಿ ಹೋದಾಗ ನಾನು ಹೋದಾಗ ಅವ್ರ ತಂದೆಯವರು ನನ್ನನ್ನು ನೋಡಿ ಬಹುತೇಕ ನನ್ನ ಜೀವನದಲ್ಲಿ ಈ ಘಟನೆಗಳು ಬರ್ತಾನಿದೆ ಬಹುತೇಕ ನನ್ನನ್ನು ನೋಡಿ ಯಾರು ನೀನು ಅಂತ ಕೇಳಿದ್ರು. ನಾನು ಹೀಗೆ ಕುಂಬಾರು ಅಂತೇಳಿ, ಏನು ಕುಂಬಾರು ಕಂಬಾರು ಏನು ಶಾಣೆ ಇರ್ತಾರೆ ಇವ್ರು, ಯಾರು ಬ್ರಾಹ್ಮಣರು ಬಣಜಿಗರು ಬಂದರೆ ಶಾಣೆ ಇರ್ತಾರೆ ಅಂತ ಹೇಳಿದೆ, ಏನು ಬಸ್ಸು ಬುದ್ಧಿಲ್ಲ ಇಂಥ ಕಳಶಾನ ಅಂತ ಅಂದದ್ದಕ್ಕೂ ಅಲ್ಲಿ ನನ್ನ ಚಾಲೆಂಜ್ ಆಯಿತು. ಆಯಿತು, ಈಗ ಅಂದಾರ್ಮಕ್ಕಿವ್ರಿಗೆ ನಾನು ದುಡ್ಡು ತೋರಿಸ್ಬೇಕಂತ ತಿಳ್ಕೊಂಡು ಅಲ್ಲಿ ನಾನು ಮನೆ ಮಾಡಿಕೊಂಡು 5 ವರ್ಷಗಳ ತನಕ ಅಲ್ಲಿ ಏನು ನಡೀತದೆ ದ್ರಾಕ್ಷಿಯಲ್ಲಿ, ಆವಾಗ ದ್ರಾಕ್ಷಿಯಲ್ಲಿ ಅಲ್ಲಿ ಎಲ್ಲೆಲ್ಲ ನಡೆಯುವಂಥ ಕೆಲಸಗಳೆಲ್ಲ ಮಹಾರಾಷ್ಟ್ರದಿಂದ ಬರುವಂಥ ಟೆಕ್ನಾಲಜಿಗಳು, ಇಲ್ಲಿ ಕರ್ನಾಟಕಕ್ಕೆ ಟೆಕ್ನಾಲಜಿಗೆ ಮಹಾರಾಷ್ಟ್ರ ಟೆಕ್ನಾಲಜಿಗೆ ಅಲ್ಲಿ 20 ವರ್ಷ ಬದಲಾವಣೆ ಇದೆ, ಅಂತರದ ಗ್ಯಾಪ್ ಇದೆ. ಅಲ್ಲೆಲ್ಲ ಹೋದಾಗ ನಾನು ಫೀಲ್ಡ್ ವಿಸಿಟ್ ಮಾಡಿದಾಗ ಮಹಾರಾಷ್ಟ್ರ ಶಬ್ದ ನೋಡೋದು, ಕೆಲಸ ಚಾಟ್ನಿ ಪ್ರೂನಿಂಗ್ ಅಥವಾ ಕೀಟ ಇವೆಲ್ಲ ಕೆಲವು ಮರಾಠಿ ಶಬ್ದಗಳನ್ನು ಉಪಯೋಗಿಸ್ತಾಯಿದ್ರು ಮತ್ತು ಮರಾಠಿ ತಾಂತ್ರಿಕನ ಉಪಯೋಗಿಸ್ತಿದ್ರು. ನನಗೆ ಅವಾಗ ಅನ್ನಿಸ್ತು ನಾನು ಇದರ ತಜ್ಞ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮರಾಠಿ ಕಲಿಯಕ್ಕೆ ಪ್ರಯತ್ನ ಮಾಡಿದೆ. ಮಹಾರಾಷ್ಟ್ರದಲ್ಲಿ ನನಗೆ 15-3 ಕಿಲೋಮೀಟ್ರ್ ಮಹಾರಾಷ್ಟ್ರ ಹತ್ತಿತ್ತು, 20 ಕಿಲೋಮೀಟ್ರ್ ಜತ್ ಬರ್ತಿತ್ತು. ನಾನು ಜತ್ತಕ್ಕೆ ಹೋಗಿ ಅಲ್ಲೆಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಓದಿ ಅಭ್ಯಾಸ ಮಾಡಿದೆ. ನನ್ನ ಅಭ್ಯಾಸ ನನ್ನ ಇದನ್ನು ನೋಡಿಕೊಂಡು ಆವಾಗ ಅವರು ಆರ್ ವಿ ಪಾಟೀಲ್ ನನಗೆ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡಿ ಕರ್ನಾಟಕದಿಂದ ಎಲ್ಲ ರೀತಿಯನ್ನು ತೆಗೆದುಕೊಂಡು ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ
ಜತ್ತ ಕೌಟೆ ಮಂಕಾಳ ಮಿರಜ್ ಅಷ್ಟ ತಾಸ್ಗಾಂವ್ ಅಲ್ಲಿಂದ ನಾಶಿಕ್ ಬಸವ ಪಿಂಪಳ ಬಸವಂತ ನಗರ ಔರಂಗಾಬಾದ ಜಾಲ್ನಾ ಮತ್ತು ಆಂಧ್ರದಲ್ಲಿ ಸಂಗಾರೆಡ್ಡಿ ಹೈದರಾಬಾದು ಎಲ್ಲ ಕಡೆ ನಾವು ತರಬೇತಿಗಳಿಗಾಗಿ ಅಥವಾ ಸೆಮಿನಾರಕ್ಕೆ ಹೋಗ್ತಿದ್ದೀವಿ ಅಲ್ಲಿ ಎಲ್ಲ ದ್ರಾಕ್ಷಿ ತೋಟಗಳು ನೋಡ್ತಾ ಇದ್ದೀವಿ ಎಲ್ಲ ಹೋಗಿ ನೋಡ್ಕೊಂಡು ಅಲ್ಲಿಯ ತಾಂತ್ರಿಕತೆಗಳನ್ನ ನಾನು ಮಾರಾಟ ಕಲಿತು ಅಲ್ಲಿಯ ಜ್ಞಾನವನ್ನು ಅಲ್ಲಿ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಎಲ್ಲ ರೈತರಿಗೆ ನಾನು ಹೇಳೋದ್ರಿಂದ 5 ವರ್ಷದಲ್ಲಿ ಒಬ್ಬ ಕೃಷಿ ವಿಜ್ಞಾನಿ ಅಥವಾ ಒಬ್ಬ ಸುಧಾರಿಸಿದ ಕೃಷಿ ರೈತ ದ್ರಾಕ್ಷಿಯಲ್ಲಿ ಏನು ಇರಬೇಕಾಗಿತ್ತು ಅದಕ್ಕಿಂತಲೂ ನಾನು ಮುಂದೆ ಹೋದ್ರಿಂದ ಎಲ್ಲರೂ ನನ್ನ ಭಾಳ ಪ್ರೀತಿ ಮಾಡಕತ್ತರು ಭಾಳ ಇದು ಮಾಡಕತ್ತರು ಆಗಿನ ಕಾಲದಲ್ಲಿ ತಾಂತ್ರಿಕತೆ ಹೇಳಬೇಕಾದ್ರೆ ಬಹಳ ಗೋಪ್ಯಾಗಿಡ್ತಿದ್ರು ಬಹಳ ಮುಚ್ಚಿಡ್ತಿದ್ರು ಒಂದು ಜುಬ್ರಾಲಿಕ್ಕನ್ನು ಪಿ ಪಿ ಎಮ್ದಲ್ಲಿ ಮಾಡಬೇಕಾದ್ರೆ ಒಬ್ಬ ರೈತ ಒಬ್ಬ ಪ್ರಗತಿ ರೈತರು ಹೊಲದ ಮುಂದೆ ಚಂತನ ಕುಂದ್ರುವಂಥ ಒಂದು ಕಾಲಿತ್ತು ಪಿ ಪಿ ಎಮ್ ಅಂದ್ರೆ ಗೊತ್ತಿಲ್ಲ ಜುಬ್ರಾಲಿಕ್ ಅಂದ್ರೆ ಗೊತ್ತಿಲ್ಲ ಅದನ್ನ ಹೆಂಗೆ ಕಲಿಸ್ಬೇಕು ಅಂದ್ರೆ ಗೊತ್ತಿಲ್ಲ ಅದು ಅಕಸ್ಮಾತ್ ಇವೆಲ್ಲ ಕೆಲವು ಹಾರ್ಮೋನ್ಸ್ಗಳು ಕೆಲವು ಔಷಧಗಳು ಪ್ರೂನಿಂಗ್ ಸಿಸ್ಟಮ್ಗಳು ಬಹಳ ಅಡ್ವಾನ್ಸ್ ಇರೋದ್ರಿಂದ ಅಲ್ಲಿ ನಾನೆಲ್ಲ ಸಾಧನೆ ಮಾಡಿ ಪ್ರತಿಯೊಬ್ಬ ರೈತನ ಹೊಲಕ್ಕೆ ಪ್ರತಿದಿನವೂ ನಾನು ನಮ್ಮ ಕೃಷಿ ಇಲಾಖೆ ಜೊತೆಯಲ್ಲಿ ಟಿ ಆ್ಯಂಡ್ ಬಿ ಅಂತಿತ್ತವಾಗ ತರಬೇತಿ ಆ್ಯಂಡ್ ಉದ್ದು ಅಂತೇಳಿ ಆ ಟಿ ಆ್ಯಂಡ್ ಸಿಸ್ಟಮ್ ಒಂದೊಂದು ದಾರಿ ಗುಂಪು ಮಾಡ್ಕೊಂಡು ಹೋಗ್ತಿರುವಾಗ ಈ ಕೃಷಿ ಜೊತೆಗೂ ತೋಟಗಾರಿಕೆ ಬೆಳೆಗಳನ್ನ ನೋಡ್ಕೊಂಬಂದು ಅವ್ರು ಹೇಳೋದು ಮಾಡೋದು ಅವ್ರು ನನ್ನ ಬಂದು ಹೇಳೋದು ಫೀಡ್ಬ್ಯಾಕ್ ತೊಗೊಳ್ಳೋದು ಬಂದು ನಮ್ಮ ಆಫೀಸ್ನಿಂದ ತಿಳಿಸೋದು ಹೀಗಾಗಿ ನಾನು ಈ ವಿಷಯದಲ್ಲಿ ಬಹಳ ಪರಿಣಿತನಂದ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತು. ವೀಕ್ಷಕ ಬಂಧುಗಳೇ, ಶರಣ ಎಸ್ ಕೆ ಕುಂಬಾರ್ರವರ ಯಶೋಗಾಥೆಯ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದಾಯಿತು. ಇವರ ಈ ಸಾಧನೆಯ ಹಾದಿಯ ಸಾರ್ಥಕ ಬದುಕಿನ ಬಗ್ಗೆ ನಾಳೆ ಸಂಜೆ 7:30ಕ್ಕೆ ಬಿತ್ತರಗೊಳ್ಳುವ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋಣ. ನಿರಂತರವಾಗಿ ಶ್ರೀ ಬಸವ ವಾಹಿನಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ವಾಹಿನಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ. ಶರಣು ಶರಣಾರ್ಥಿಗಳು. ಬಸವ